ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಮೊದಲಿಗೆ ನಮ್ಮ ಮೆಂಟರ್ ಆದ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಈ ಮಾತಿನಿಂದ ಸಿರಿವಂತಿಕೆ ಹಾಗೂ ಶ್ರೀಮಂತಿಕೆ ವಿಷಯವಾಗಿ ಮಾತನಾಡಬೇಕಾಗಿ ವಿನಂತಿಸುತ್ತೇನೆ. ನಾವು ನಮ್ಮ ಕೋರ್ಸ್ ಅನ್ನ ಮಾತಿನಿಂದ ಶ್ರೀಮಂತಿಕೆ ಅಂತ ಕರೆದಾಗ ಸುಮಾರು ಜನ ಸರ್ ಮಾತು ಹೇಳ್ಕೊಡ್ತೀರಾ ತಕ್ಷಣನೇ ದುಡ್ಡು ಸಿಗುತ್ತಾ ಅಂತ ಹೇಳಿದ್ರು. ಹೌದು, ನಮ್ಮ ಕೋರ್ಸಿಗೆ ಬಂದು ಹಣನ ಜಾಸ್ತಿ ಮಾಡ್ಕೊಂಡವ್ರು ಇದ್ದಾರೆ, ಅದು ಮಾರ್ಕೆಟಿಂಗ್ ಆಗ್ಲಿ ಎಲ್ ಐ ಸಿ ಏಜೆಂಟ್ಸ್ ಆಗ್ಲಿ ಮಾಡಿದ್ದಾರೆ. ಒಂದೇ ಸರಿಗೆ ಬರುತ್ತಾ? ಕ್ರಮೇಣವಾಗಿ ಶ್ರೀಮಂತರಾಗಬಹುದು. ಆದ್ರೆ ಈಗ ನನಗೆ ಶ್ರೀಮಂತಿಕೆಗೂ ಸಿರಿವಂತಿಕೆಗೂ ಸ್ವಲ್ಪ ಅರ್ಥ ಮಾಡ್ಸೋಣ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ನಿಮ್ಗೇನನ್ಸುತ್ತೆ ನನ್ನ ಪ್ರಯತ್ನ ದಯವಿಟ್ಟು ಕಾಮೆಂಟ್ ಮಾಡಿ, ಅವಾಗ ನಾವು ಸ್ವಲ್ಪ ಈ ವಿಷಯದ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಣ ಅಂತ. ಈಗ ಜ್ಞಾನವನ್ನ ಹೆಚ್ಚು ಸಂಪಾದನೆ ಮಾಡ್ತೀವಿ ಅಥವಾ ಅನುಭವವನ್ನ ನಮ್ಮ ಬದುಕಿನಲ್ಲಿ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ, ಸಂಬಂಧಗಳನ್ನ ಉತ್ತಮವಾಗಿ ಇಟ್ಕೊಳ್ತೇವೆ, ಗೌರವವನ್ನ ಹೆಚ್ಚು ಸಂಪಾದನೆ ಮಾಡ್ತೇವೆ, ಪ್ರೀತಿಯನ್ನ ಹೆಚ್ಚು ಸಂಪಾದನೆ ಮಾಡ್ತೇವೆ. ಇದು ಕೂಡ ನಿಮ್ಮ ಬದುಕಿನ ಸಿರಿವಂತಿಕೆಯನ್ನ ಆಡ್ ಮಾಡ್ತಾ ಹೋಗ್ತಾ ಇರತ್ತೆ. ಓಕೆ, ಆಡಿಂಗ್ ಲೈಫ್ ಸ್ಕಿಲ್ಸ್ ಟು ಯುವರ್ ಲೈಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಡಿಂಗ್ ಯುವರ್ ಇಯರ್ಸ್ ಟು ಯುವರ್ ಲೈಫ್ ನಡೀತಾನೆ ಇರುತ್ತೆ. ಅಂದ್ರೆ ನಾವೇನೇ ಮಾಡ್ಲಿ ಮಾಡದೇ ಇರಲಿ ವಯಸ್ಸಾಗ್ತಾನೆ ಇರುತ್ತೆ. ಸೊ ವಿ ಹ್ಯಾವ್ ಟು ಆಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಸ್ಕಿಲ್ಸ್. ಸಿರಿವಂತಿಕೆಯಿಂದ ನಿಮ್ಮನ್ನು ಜನ ಗುರುತಿಸುತ್ತಾರೆ, ಗೌರವಿಸುತ್ತಾರೆ, ಪೂಜಿಸುತ್ತಾರೆ, ಆರಾಧಿಸುತ್ತಾರೆ. ಕೇವಲ ಹಣವಿದ್ದವರನ್ನ ಅವರು ಒಬ್ಬ ಶ್ರೀಮಂತ ಅಂತ ಗುರುತಿಸ್ತಾರೆ. ನೀವು ಹೇಗೆ ಗುರುತಿಸಲ್ಪಡಬೇಕು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರ್ಲಿ, ಸ್ಪಷ್ಟತೆ ಇರ್ಲಿ ಅನ್ನೋದಕ್ಕೋಸ್ಕರ ಮಾತಿನಿಂದ ಸಿರಿವಂತಿಕೆಯೂ ಸಾಧ್ಯತೆ ಇದೆ, ಶ್ರೀಮಂತಿಕೆಯೂ ಸಾಧ್ಯತೆ ಇದೆ. ಇವೆರಡನ್ನೂ ಅರಿತು ನೀವು ಸಿರಿವಂತರಾದರೆ, ಶ್ರೀಮಂತರಾದರೆ ಬದುಕಿನ ಅರ್ಥ ಹೆಚ್ಚಾಗ್ತದೆ. ಅರ್ಥಪೂರ್ಣ ಬದುಕನ್ನ ಬದುಕಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಸೊ ಮೀನಿಂಗ್ಫುಲ್ ಲೈಫ್, ದ ಪರ್ಪಸ್ಫುಲ್ ಲೈಫ್ ಇವೆರಡೂ ಇದ್ದಾಗ ಸಾಧ್ಯ ಅನ್ನೋದನ್ನ ಅರ್ಥ ಮಾಡಿಸುವ ಸಲುವಾಗಿ ಈ ವಿಚಾರದ ಬಗ್ಗೆ ನಾವು ಪ್ರಸ್ತಾಪವನ್ನ ಮಾಡಿದ್ದೇವೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ತುಂಬಾ ಸುಂದರವಾಗಿ ಸಿರಿವಂತಿಕೆ ಮತ್ತೆ ಶ್ರೀಮಂತಿಕೆ ವಿಚಾರವಾಗಿ ನಮ್ಗೆ ವಿಷಯವನ್ನು ತಿಳಿಸ್ಕೊಟ್ಟಿರೋ ನಿಮ್ಗೆ ಧನ್ಯವಾದಗಳು. ಇನ್ ಮುಂದೆ ನಮ್ಮ ಶಿಬಿರಾರ್ಥಿಗಳಾದ ವಿನುತಾ ಮೇಡಮ್ ಅವರು ಶಿಕ್ಷಕರಾಗಿದ್ದಾರೆ ವಿಜಯನಗರ. ಅವರು ಮಾತಿನಿಂದ ಸಿರಿವಂತಿಕೆ ಶ್ರೀಮಂತಿಕೆ ವಿಚಾರವಾಗಿ ಮಾತಾಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ನಮಸ್ಕಾರ, ನಾನು ವಿನುತಾ, ವೃತ್ತಿಯಲ್ಲಿ ಶಿಕ್ಷಕಿ, ವಿಜಯನಗರ ಜಿಲ್ಲೆ. ಸಿರಿವಂತಿಕೆ ಧನವಂತಿಕೆ ಎಷ್ಟಿದ್ದರೆ ಏನು ಫಲ, ಹೃದಯವಂತಿಕೆ ಇಲ್ಲದಿದ್ದರೆ ಎಲ್ಲವೂ ಶೂನ್ಯ. ಆಡಂಬರ ಸಂಪತ್ತು ಇಲ್ಲದಿದ್ದರೇನು ಮಾನವೀಯತೆ ಮನುಷ್ಯತ್ವ ಇದ್ದವರೇ ಧನ್ಯರು. ಹೀಗೆ ನಾವು ನಮ್ಮಲ್ಲಿ ಮಾತಿನ ಕೇಳಿರ್ಬಹುದು, ಜಸ್ಟ್ ಈಗ ಹಣದಿಂದ ನಾವು ಗೌರವವನ್ನ ಪಡ್ಕೊಳ್ತಕ್ಕಂಥದ್ದೇ ಬೇರೆ ಆಗಿರುತ್ತೆ. ಆದ್ರೆ ನೀವು ಕೇಳಿದಿರ ಎಲ್ಲರ ಮಾತಿನಿಂದ ನಾವು ಶ್ರೀಮಂತರಾಗ್ಬಹುದು ಅಂತ ಕೇಳಿದಿರ, ನಿಜವಾಗ್ಲೂ ಇದು ಆಶ್ಚರ್ಯ ಆಗುತ್ತೆ. ನಾನು ಕೂಡ ಈ ರೀತಿ ಭಾಷಣ ಕಲೀಲಿಕ್ಕೆ, ನಿರ್ವಹಣೆ ಕಲೀಲಿಕ್ಕೆ ಅಂತ ಬಂದಾಗ ನನಗೆ ನಮ್ಮ ಜಯಪ್ರಕಾಶ್, ನಮ್ಮ ಮೆಂಟರ್ ಆಗಿರ್ತಕ್ಕ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಂದಲೇ ಗೊತ್ತಾಗಿತ್ತು. ನಾನು ಬಂದಿದ್ದು ಮಾತ್ರ ಮಾತು ಕಲೀಲಿಕ್ಕೆ, ಅದರಿಂದ ಶ್ರೀಮಂತಿಕೆನು ಗಳಿಸ್ಬಹುದು ಅಂತಂದ್ರೆ ನಮ್ಮಷ್ಟು ಧನ್ಯರು ಯಾರು ಇರ್ಲಿಕ್ಕೆ ಸಾಧ್ಯ ಅಂತೇಳಿ. ಹೌದು, ಮಾತಿನಿಂದ ನಾವು ಸಿರಿವಂತರಾಗೋಣ, ಸಂಪತ್ತನ್ನ ಒಂದು ಮಾತಿನ ಸಂಪತ್ತನ್ನ ಹೆಚ್ಚು ಬಳಸೋದ್ರಿಂದ ಸಿರಿವಂತಿಕೆ ಕಡೆಗೆ ಬೆಳೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ನಿಮ್ಮಿಕೆ ನಮ್ದೆ ಹೇಳಿರೋ ಅವ್ರು. ನಿಮ್ಮ ನಮಸ್ಕಾರ. ಇನ್ನು ಮುಂದಿನ ನಮ್ಮ ಶಿಬಿರಾರ್ಥಿಗಳಾದ ಡಾಕ್ಟರ್ ಶಿವಶಂಕರ್ ಹೋಮಿಯೋಪತಿ ವೈದ್ಯರು, ಇವರು ನಮ್ಮ ಮಾತಿನಿಂದ ಸಿರಿವಂತಿಕೆ ಹಾಗೂ ಶ್ರೀಮಂತಿಕೆ ವಿಷಯವಾಗಿ ಮಾತನಾಡ್ಬೇಕಾಗಿ ವಿನಂತಿಸ್ಕೊಳ್ತೀನಿ.
ನಮಸ್ತೆ ಮೇಡಮ್. ಮಾತಿನಿಂದ ಸಿರಿವಂತಿಕೆ ಮತ್ತು ಶ್ರೀಮಂತಿಕೆ ಎರಡನ್ನ ಪಡಿಬಹುದು. ನಾವು ಆಡುವಂತ ಮಾತು ಅಥವಾ ಯಾರೇ ಒಬ್ಬ ವ್ಯಕ್ತಿ ಆಡುವಂತ ಮಾತು, ಆ ವ್ಯಕ್ತಿಯ ಹಿನ್ನೆಲೆ, ಅವನ ಸಂಸ್ಕೃತಿ ಮತ್ತೆ ಅವನ ಅನುಭವ ಮತ್ತೆ ಜ್ಞಾನವನ್ನ ಬಿಂಬಿಸುತ್ತದೆ. ಸೊ ನಾವು ಒಳ್ಳೆಯ ಸಂಸ್ಕಾರ ಆಚಾರ ವಿಚಾರಗಳು ನಮ್ಮಲ್ಲಿ ಇದ್ರೆ ಅದು ನಮ್ಮ ಮಾತಿನಲ್ಲಿ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ. ನಾವು ಚೆನ್ನಾಗಿ ನುಡಿಬೇಕಂದ್ರೆ ನಮ್ಮ ನಡೆನು ಕೂಡ ಚೆನ್ನಾಗಿರ್ಬೇಕು, ನುಡಿ ಮತ್ತು ನಡೆಗೆ ಸಾಮ್ಯತೆ ಇರಬೇಕು. ಸೊ ನಮಗೆ ಒಳ್ಳೆಯ ನುಡಿ ಮತ್ತು ನಡೆ ಇದ್ರೆ ನಮಗೆ ನಾವು ನಮ್ಮ ಕಾರ್ಯಕ್ಷೇತ್ರ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಜನರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೋಬಹುದು. ಒಂದು ನಂಬಿಕೆ, ವಿಶ್ವಾಸ, ಓಕೆ, ಪ್ರೀತಿ ವಾತ್ಸಲ್ಯಗಳನ್ನ ಕೂಡ ನಾವು ಗಳಿಸಬಹುದು. ಅಪಾರ ಜನರನ್ನ ಅಂದ್ರೆ ಸ್ನೇಹಿತರನ್ನ ನಾವು ಹೊಂದಬಹುದು, ಬೆಲೆ ವಿಶ್ವಾಸನ ಹೊಂದಬಹುದು. ಕ್ರಮೇಣ ಯಾವುದೇ ಕ್ಷೇತ್ರದಲ್ಲಿ ನಾವು ಒಳ್ಳೆಯ ನುಡಿ ಮತ್ತು ನಡೆಯನ್ನ ಅನುಸರಿಸಿದ್ರೆ ನಾವು ನಮ್ಮ ಕ್ಷೇತ್ರದಲ್ಲೇ ನಾವು ಸಾಧನೆ ಹತ್ರ ನಾವು ಸಾಕ್ತೇವೆ. ತದನಂತರ ಶ್ರೀಮಂತಿಕೆ ಅನ್ನೋದು ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ಬೈ ಪ್ರಾಡಕ್ಟ್ ಆಗಿ ಲಾಸ್ಟಿಗೆ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶಿವಶಂಕರ್ ಸರ್ಗೆ. ಇನ್ನು ಮುಂದಿನ ನಮ್ಮ ಶಿಬಿರಾರ್ಥಿಗಳಾದ ವಿರೂಪಾಕ್ಷ ಹಿರೇಮಠ್, ಬ್ಯಾಂಕ್ ಉದ್ಯೋಗಿ, ಬಾಗಲಕೋಟೆ, ಇವರು ಮಾತಿನಿಂದ ಸಿರಿವಂತಿಕೆ ಹಾಗೂ ಶ್ರೀಮಂತಿಕೆ ಎಂಬ ವಿಷಯವಾಗಿ ಮಾತನಾಡಬೇಕು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮಾತಿನಿಂದ ಸಿರಿವಂತಿಕೆಯಡಿಗೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಡೀತಿರ್ತಕ್ಕಂಥ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಕಾರ್ಯಕ್ರಮ ಇದು. ಇಲ್ಲಿ ಇಂದಿನ ವಿಷಯ ಮಾತಿನಿಂದ ಸಿರಿವಂತಿಕೆ ಹಾಗೂ ಶ್ರೀಮಂತಿಕೆ ಅಂತ. ಸರ್ವಜ್ಞನ ಒಂದು ವಚನ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊನೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ. ನಮ್ಮ ಹಿರಿಯ ಅನೇಕ ದಾರ್ಶನಿಕರೇ ಹೇಳಿದಂತೆ ಮಾತಿಗೆ ಅವರು ಮಾಣಿಕ್ಯದ ರೂಪವನ್ನು ಕೊಟ್ರು, ಜ್ಯೋತಿರ್ಲಿಂಗದ ರೂಪವನ್ನು ಕೊಟ್ರು. ಮತ್ತೆ ಆ ಎಲ್ಲ ಒಂದು ಪ್ರಶಸ್ತವಾದ ಒಂದು ಪ್ರಮುಖ ಸ್ಥಾನವನ್ನ ಮಾತಿಗೆ ಕೊಟ್ಟಿರೋದ್ರಿಂದ ನಾವು ಯಾರು ಮಾತನಾಡುವುದನ್ನ ಕಲಿತೀವೋ ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ವಿಷಯಕ್ಕೆ ಬೇಕಾಗತ್ತೆ ಅಂತಂದ್ರೆ, ನಾವು ಯಾರೊಬ್ಬರನ್ನಾದ್ರೂ ಭೇಟಿ ಆಗ್ಬೇಕು ಅಂತಂದ್ರೆ, ಯಾರೊಬ್ಬರು ಏನಾದ್ರು ಮಾತಾಡಬೇಕು ಅಂತಂದ್ರೆ, ಏನಾರ ಡಿಸ್ಕಷನ್ ಇದ್ರೆ, ಸಾಮಾನ್ಯವಾಗಿ ಹಿಂಜರಿಯುವಂತದ್ದು ಯಾವ್ದಕ್ಕೆ ಅಂದ್ರೆ, ನಾವು ಏನಾರ ಮಾತಾಡ್ಬಿಟ್ರೆ ಹೆಂಗೆ, ಏನ್ ತಪ್ಪಾಗತ್ತೋ ಏನೋ, ನಾನು ಎಲ್ಲಿ ಎಡುತ್ತೇನೋ ಅನ್ನೋ ಭಯಾನೇ ನಮ್ಮಲ್ಲಿ ಕಾಡ್ತಿರುತ್ತೆ. ನಾವು ನಮ್ಮ ನಮ್ಮ ವೃತ್ತಿ ಬದುಕಿನಲ್ಲಿ ನಾವು ಸಾಕಷ್ಟು ಜ್ಞಾನವನ್ನು ಪಡೆದಿದ್ರೂ ಕೂಡ ಸಂವಹನ ಕಲೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಬೆಳೆಯೋದಕ್ಕೆ ಆಗೋದಿಲ್ಲ. ಸಂವಹನ ಕಲೆ ಗೊತ್ತಾಗ್ಬೇಕು ಅಂತಂದ್ರೆ ಮೊದಲು ನಾವು ಅದರಲ್ಲಿ ಪ್ರಮುಖವಾಗಿ ಕಲಿಯಬೇಕಾದಂಥದ್ದು ಮಾತಿನ ಕಲೆ. ಮಾತಿನ ಕಲೆ ಅಂತಂದ್ರೆ ಮಾತನಾಡುವುದರಲ್ಲಿ ಇಮಿಡಿಯೇಟ್ ಆಗಿ ನಾನು ಭಾಷಣಕಾರನೇ ಆಗ್ಬಿಡ್ತೀನಿ ಅಂತಲ್ಲ, ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಒಂದೊಂದೇ ಹಂತವಾಗಿ ನಾನು ಬೆಳೆದ್ರೂ ಕೂಡ ನನ್ನ ಮುಂದಿರುವ ನನ್ನ ಹಿರಿಯ ಅಧಿಕಾರಿಗಳಾಗಿರಬಹುದು, ನನ್ನ ಯಾವ್ದಾದ್ರು ನಾನು ಸೆಲೆಬ್ರಿಟಿಗಳನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಇರಬಹುದು, ಯಾವ್ದಾದ್ರು ದೊಡ್ಡ ಅಧಿಕಾರಿಗಳನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಇರಬಹುದು, ಯಾವ್ದಾದ್ರು ಮಂತ್ರಿಗಳನ್ನ ಭೇಟಿಯಾಗುವಂಥದ್ದು, ಯಾವುದಾದ್ರು ಒಂದು ಪ್ರಮುಖ ಮಠಾಧೀಶರನ್ನ ನಾನು ಭೇಟಿಯಾಗುವಂತ ಪರಿಸ್ಥಿತಿ ಬಂದ್ರೆ, ಯಾಕಂದ್ರೆ ಅಲ್ಲಿ ಬಳಸುವ ಶಬ್ದಗಳ ಸಂಗ್ರಹ ನಮ್ಮಲ್ಲಿ ಇಲ್ಲ ಅಂದ್ರೆ ಅದು ತೊಂದರೆ ಆಗುತ್ತೆ. ಅವರವರ ಹುದ್ದೆ ಅವರವರ ಘನತೆಗೆ ಅನುಗುಣವಾಗಿ ನಾವು ಶಬ್ದಗಳನ್ನ ಬಳಸಬೇಕಾಗಿರೋದ್ರಿಂದ ನಾವು ಮಾತನಾಡುವ ಕಲೆಯನ್ನ ಮೊದಲು ಕಲೀಲೇಬೇಕು. ಅದಕ್ಕೋಸ್ಕರನೇ ನಾನು ಮಾತಿನಲ್ಲಿ ಸ್ವಲ್ಪ ಪ್ರಾವೀಣ್ಯತೆ ಕಲಿಬೇಕು ಅಂತಾನೆ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದೀನಿ. ಅವರಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಮತ್ತು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಯೂಟ್ಯೂಬ್ ಚಾನೆಲ್ಗಳಿಗೂ ತಾವು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ಬಹುದು. ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ವಿರೂಪಾಕ್ಷ ಹಿರೇಮಠ್ ಅವರು ತುಂಬಾ ಚೆನ್ನಾಗಿ ಮಾತಿನಿಂದ ಸಿರಿವಂತಿಗೆ ಶ್ರೀಮಂತಿಗೆ ವಿಚಾರವಾಗಿ ತಮ್ಮ ಅನಿಸಿಕೆಯನ್ನ ಚೆನ್ನಾಗಿ ಹೇಳಿದ್ದಾರೆ. ಅವ್ರ ನಮ್ಮ ಅನಂತ ಧನ್ಯವಾದಗಳು. ಹೀಗೆ ಮಾತಿನಿಂದ ಸಿರಿವಂತಿಕೆ, ನಾನು ಒಂದು ಎರಡು ಮಾತಾಡ್ತೀನಿ, ಅದಾದ್ಮೇಲೆ ಅವ್ರು ಮಾತಾಡ್ತಾರೆ. ಮಾತಿನಿಂದ ಸಿರಿವಂತಿಕೆ ಅಂದ್ರೆ ಜ್ಞಾನ ಸಂಪತ್ತು ಅಂತ, ಶ್ರೀಮಂತಿಕೆ ಅಂದ್ರೆ ದುಡ್ಡು ಅಂತ. ನಾನು ದುಡ್ಡಿನ ವಿಚಾರವಾಗಿ ಹೇಳ್ತೀನಿ, ಅವರು ಮಾತಿನ ಜ್ಞಾನ ಸಂಪತ್ತಿನ ವಿಚಾರವಾಗಿ ಹೇಳ್ತಾರೆ. ಮಾತಿನಿಂದ ಶ್ರೀಮಂತಿಕೆ ಎಡೆಗೆ, ಲಕ್ಷ್ಮೀರ್ ವಸತೆ ಜೋಹಾಗ್ರೆ,
ಮಿತ್ರ ಬಾಂಧವಃ ಜುಹಾಗ್ರೇ ಬಂಧನಂ ಪ್ರಾಪ್ತಿ, ಜುಹಾಗ್ರೇ ವರ್ತತೆ ಲಕ್ಷ್ಮಿ, ಜುಹಾಗ್ರೇ ಬಂಧನಂ ಪ್ರಾಪ್ತಿ ಅಂದ್ರೆ ನಾಲಿಗೆ ತುದಿಯೊಳಗೆ ಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ. ನಾವು ಮಾತಾಡ್ತಾ ಇದ್ರೆ ಎದುರಿಗೆ ವ್ಯಾಪಾರ ಮಾಡ್ತಾ ಇರೋರ್ಗೆ ಯಾರು ಕಸ್ಟಮರ್ಸ್ ಎದುರುಗಡೆ ಯಾರು ನಾವ್ ಏನೇ ವ್ಯಾಪಾರ ಮಾಡ್ತಾ ಇದ್ರು ಅವ್ರು ಇನ್ನೂ ಒಂದ್ ಸ್ವಲ್ಪ ಸಾಮಾನುಗಳು ತಗೊಂಡು ಹೋಗೋ ತರ ಆಗ್ಬೇಕು, ಕಮರ್ಷಿಯಲ್ ಆಗಿ ಆ ತರ ಇರ್ಬೇಕು. ಲಕ್ಷ್ಮಿ ಎಲ್ಲಾ ಕಡೆಯಿಂದನು ನಾವು ಮಾತಾಡೋ ಇದ್ರಲ್ಲೇನೆ ಸಂಪಾದನೆ ಆಗೋ ತರ ಇದೆ. ಯಾವ ಇನ್ಶೂರೆನ್ಸ್ ಪಾಲಿಸಿ ಅವ್ರ ಇನ್ಶೂರೆನ್ಸ್ ಪಾಲಿಸಿ ಅವರು ವೈದ್ಯರು ಲಾಯರ್ಸ್ ಗಳಿಗೆಲ್ಲ ಈ ಅತ್ಯಂತ ನುರಿತವಾದ ಮಾತುಗಾರಿಕೆ ಇದ್ರೆ ಸಿರಿವಂತಿಗೆ ದುಡ್ಡು ಸಂಪಾದನೆ ಮಾಡಕ್ ಆಗುತ್ತೆ. ಅಷ್ಟೇ ಅಲ್ಲ, ಫ್ಯಾಕ್ಟ್ರಿಲಿ ಏನಾದ್ರು ಉತ್ಪಾದನೆ ಮಾಡಿರ್ತೀವಿ ಅದನ್ನ ಏನೇ ಉತ್ಪಾದನೆ ಅತ್ಯುತ್ತಮವಾಗಿರೋ ಸಾಮಂತ ಏನು ಸಾಮಾನ್ಯ ಪ್ರೊಡಕ್ಟ್ ಮಾಡಿರ್ತೀವಿ, ಆದ್ರೆ ವ್ಯಾಪಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ವ್ಯಾಪಾರ ಮಾಡೋದು ಹೇಗೆ? ಎಷ್ಟೇ ಚೆನ್ನಾಗಿ ನಾವು ತಯಾರು ಮಾಡಿರ್ಬೋದು, ಅದು ನುರಿತ ಕುಶಲವಾದ ಮಾತಾಡ್ತಾರಲ್ಲ ಅಂತಹ ಯಾರು ಬಿಸ್ನೆಸ್ ಮಾತಾಡಕ್ ಬರುವಂತ ಮ್ಯಾನೇಜ್ಮೆಂಟ್ ಅವರು ಮಾತಾಡೋರನ್ನ ಕರ್ಸ್ಕೊಂಡು ನಾವು ಇದನ್ನ ಸೇಲ್ಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಉತ್ತಮವಾದ ನುರಿತವಾದ ಮಾತುಗಾರರನ್ನೇ ಕರ್ಕೊಂಡ್ಬರೋದು, ಸೇಲ್ಸ್ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ಸ್ ಅನ್ನ ನಾವು ಅಪಾಯಿಂಟ್ ಮಾಡ್ಬೇಕಾಗುತ್ತೆ. ಅದನ್ನು ಹಣ ಗಳಿಸೋದಕ್ಕೆ ಅನುಕೂಲ ಆಗುತ್ತೆ, ತುಂಬಾ ಉತ್ತಮವಾದಂತಹ ಮಾತಾಡೋರಿದ್ರೆ. ಹಾಗೆ ದಲ್ಲಾಳಿ ಮನೆ ಮಾರಾಟ ಮಾಡೋರ್ಗೆಲ್ಲರಿಗೂ ಬ್ರೋಕರ್ಸ್ ಗಳಿಗೂ ಉತ್ತಮವಾದ ಮಾತ್ಬೇಕು, ಇಲ್ಲಾಂದ್ರೆ ಅದ್ರಲ್ಲಿ ಹಣ ಸಂಪಾದನೆ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನು ಟಿವಿ ಶೋರೂಮ್ ಗಳಲ್ಲಾದ್ರೂ ಸಹ ಟಿವಿ ಶೋರೂಮ್ ನಲ್ಲೂ ಟಿವಿಲಿ ವಾರ್ತೆಗಳನ್ನು ಮಾತಾಡೋರು, ಹಾಗೇನೆ ಆಂಕರ್ಸ್ ಗಳಿಗೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ರಾಜ್ಯೋತ್ಸವ ಆತರ ಇದ್ರಲ್ಲೆಲ್ಲ ನಿರೂಪಣೆ ಮಾಡೋದಿದ್ರಬೋದು, ಎಲ್ಲಾದ್ರಲ್ಲೂ ಯಾರಾದ್ರೂ ಒಂದ್ಸಲ ಅದ್ರಲ್ಲಿ ಮಾತಾಡಿ ಹೆಸರು ಜನಪ್ರಿಯತೆ ಗಳಿಸಿದ್ರೆ ಅವ್ರು ಹಣ ಗಳಿಸ್ದಂಗೆನೆ ಅಂತ ಹೇಳ್ಬೋದು. ನೀವು ಹೇಳ್ಬೇಕು ಅಂತ ಸಿರಿವಂತಿಕೆ. ಆಯ್ತು, ಧನ್ಯವಾದಗಳು ಗಾಯತ್ರಿ. ಈಗ ಮಾತಿನಿಂದ ಸಿರಿವಂತಿಕೆ ಎಂಬ ವಿಷಯವಾಗಿ ನಾನು ಆ ಮಾತನ್ನು ಮಾತಾಡ್ತೀನಿ. ಸಿರಿವಂತಿಕೆ ಅಂದ್ರೆ ಬರೀ ಹಣ ಆಗಲ್ಲ, ಇದರಲ್ಲಿ ಸಂಸ್ಕೃತಿ, ಸರಸ್ವತಿ, ಐಶ್ವರ್ಯ, ಜ್ಞಾನ, ಅನುಭವ, ಸಂಪತ್ತು, ಹಾಗೆ ಗೌರವ, ಪ್ರೀತಿ, ಇವುಗಳ ಎಲ್ಲಾ ಸೇರಿದ್ರೆ ಮಾತ್ರ ಅದು ಸಿರಿವಂತಿಕೆ ಆಗುತ್ತೆ. ವೈವಿಧ್ಯಮಯ ಭಾಷಣವನ್ನು ಸಿರಿವಂತಿಕೆ ಅಂತಾನು ಹೇಳ್ಬೋದು. ಹಾಗೆ ಸಿರಿವಂತಿಕೆ ಈ ಹಿಂದೆ ಹೇಳ್ದಂಗೆ ಸಿರಿವಂತಿಕೆ ಅಂದ್ರೆ ಮಾತಿನ ಮುಖಾಂತರ ಸಂಸ್ಕೃತಿಯನ್ನ ಪ್ರತಿಬಿಂಬಿಸೋದು ಆಗುತ್ತೆ. ಮಾತಾಡಿ ಜಗಗೆಲ್ಲಿ ಮಾತಿನಿಂದ ಸಿರಿವಂತಿಕೆಯನ್ನು ಪಡೀರಿ ಅಂತ ಹೇಳ್ತಾ ಈ ಒಂದು ಮಾತನ್ನ ಮುಗಿಸ್ತೀನಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ದಿನ ಸುಂದರ ದಿನವಾಗಲಿ, ಸರ್ವೇ ಜನ ಸುಖಿನೋ ಭವಂತು ಹಾಗೂ ನಿಮ್ಮ ಬದುಕು ಸುಂದರವಾಗಿರಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ.